ಹಲೋ ಎವ್ರಿವನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬಾಯಲ್ಲಿಟ್ಟರೆ ಕರಗುವಂತಹ ರುಚಿ ರುಚಿಯಾದ ಆರೋಗ್ಯಕರವಾದ ರೊಟ್ಟಿ ರೆಸಿಪಿ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಅವಲಕ್ಕಿಯನ್ನು ಉಪಯೋಗಿಸ್ಕೊಂಡು ಇವತ್ತು ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲಿಗೆ ಅರ್ಧ ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ನೀರು ಹಾಕಿಬಿಟ್ಟು ಒಂದು ಸರ್ತಿ ಇದನ್ನು ತೊಳಿತಾ ಇದ್ದೀನಿ. ಇದರಲ್ಲಿ ತುಂಬ ಜಾಸ್ತಿ ಕೊಳೆ ಆ ಥರ ಏನಿಲ್ಲ, ಕ್ಲೀನಾಗಿದೆ. ಆದರೂ ಒಂದು ಸರ್ತಿ ಇದನ್ನು ಚೆನ್ನಾಗಿ ಈ ರೀತಿ ಮಾಡಿಬಿಟ್ಟು ತೊಳೆದು ಅದರ ನೀರನ್ನು ಬಸಿತಾ ಇದ್ದೀನಿ. ನೀರು ಬಸಿದಾದಮೇಲೆ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನೀರೆಲ್ಲ ಹಾಕೋದು ಬೇಡ, ಅದರಲ್ಲಿ ಒಂದು ಸ್ವಲ್ಪ ನೀರು ಇರುತ್ತಲ್ವ ಅಷ್ಟೇ ಸಾಕು. ಇದನ್ನೀಗ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ತೀನಿ. ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ, ತರಿ ತರಿಯಾಗಿರಬೇಕು. ಈಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಈ ರೀತಿ ತರಿ ತರಿಯಾಗಿ ಇದನ್ನು ರುಬ್ಕೊಂಡಿದ್ದೀನಿ. ನಂತರ ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಆನಂತರ ಇದಕ್ಕೆ ಕಾಲು ಕಪ್ನಷ್ಟು ಉಪ್ಪಿಟ್ಟು ರವೆಯನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಒಂದೆರಡು ಸ್ಪೂನ್ನಷ್ಟು, ಆಮೇಲೆ ಅರ್ಧ ಟೀ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ. ನಂತರ ಒಂದು ಅರ್ಧ ಕ್ಯಾರೆಟನ್ನು ತುರಿದು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಎರಡು ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿ ಹಾಕಬೇಕು. ಆನಂತರ ಸಣ್ಣ ಒಂದು ತುಂಡು ಶುಂಠಿ, ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅರ್ಧ ಟೀ ಚಮಚ ಸೋಂಪು ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ರೊಟ್ಟಿ ತುಂಬ ಪರಿಮಳ ಇರುತ್ತೆ, ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಜೀರ್ಣಕ್ಕೂ ಒಳ್ಳೆಯದು. ಆಮೇಲೆ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಈ ಈರುಳ್ಳಿಯಲ್ಲೆಲ್ಲ ನೀರು ಬಿಟ್ಕೊಳ್ಳುತ್ತಲ್ವಾ ಮಿಕ್ಸ್ ಮಾಡ್ಕೊಳ್ಳುವಾಗ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ. ಒಂದು ಎರಡು ಮೂರು ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ಕಲಸಿ ನೋಡಿ ಈ ಹದಕ್ಕೆ ಇದು ಬರಬೇಕು. ನಂತರ ಇದನ್ನು ಮೇಲ್ಗಡೆ ಒಂದು ಸ್ವಲ್ಪ ನೀರು ಚಿಮುಕಿಸಿಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡಬೇಕು. ರವೆ ಎಲ್ಲ ಇದರಲ್ಲಿ ಚೆನ್ನಾಗಿ ನೆನೆಯುತ್ತೆ. ಒಂದು 15 ನಿಮಿಷ ಇದನ್ನು ನೆನೆಯಲಿಕ್ಕೆ ಇಟ್ಟಿದ್ದೀನಿ. ನಂತರ ಈಗ ತೆಗೆದ್ರೆ ಚೆನ್ನಾಗಿ ಇದು ನೆನೆದಿದೆ, ನೋಡ್ಬೋದು ನೀರನ್ನೆಲ್ಲ ಹೀರ್ಕೊಂಡಿದೆ. ಈಗ ಕೈಯಲ್ಲಿ ಇದನ್ನು ಚೆನ್ನಾಗಿ ಒಂದ್ಸರ್ತಿ ಕಲಸ್ಬಿಟ್ಟು ನಂತರ ನಿಮಗೆ ರೊಟ್ಟಿ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆ ಮಾಡ್ಕೊಳ್ಳಿ. ಈ ರೀತಿ ಉಂಡೆ ಮಾಡಿದ್ಮೇಲೆ ಇದನ್ನು ಬಾಳೆ ಎಲೆಯಲ್ಲಿ ಅಥವಾ ರೊಟ್ಟಿ ಶೀಟ್ನಲ್ಲಿ ರೊಟ್ಟಿ ತಟ್ಕೊಳ್ಬೋದು. ನಾನಿವತ್ತು ಒಂದು ತೆಳುವಾದ ಬಟ್ಟೆಯಲ್ಲಿ ಈ ರೀತಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಕೈಗೆ ಸ್ವಲ್ಪ ನೀರು ಸವರ್ಕೊಂಡು ತಟ್ಟಿದರೆ ತುಂಬ ಚೆನ್ನಾಗಿ ತೆಳುವಾಗಿ ಬರುತ್ತೆ ರೊಟ್ಟಿ. ನಮ್ಮ ಕಡೆ ಈ ಅಕ್ಕಿ ರೊಟ್ಟಿಯನ್ನು ತುಂಬ ಜನ ಈ ರೀತಿ ಬಟ್ಟೆಯಲ್ಲೇ ರೊಟ್ಟಿ ತಟ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ ಅದು. ಆದರೆ ಬಿಳಿ ಬಟ್ಟೆನೇ ಆಗಬೇಕು, ಕಲರ್ ಬಟ್ಟೆಯೆಲ್ಲ ಉಪಯೋಗಿಸ್ಕೊಳ್ಬೇಡಿ. ಬಿಳಿ ಬಟ್ಟೆ ಮತ್ತು ಕಾಟನ್ ಬಟ್ಟೆ ಆಗಿರಬೇಕು. ಬಿಳಿ ಅಂದರೆ ಪಾಲಿಸ್ಟರ್ ಅದಲ್ಲ, ಕಾಟನ್ ಬಟ್ಟೆನೇ ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ತೆಳುವಾಗಿ ಬಂದಿದೆ. ಈಗ ಕಾವಲಿ ಕೂಡ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈ ರೀತಿ ಅವಲಕ್ಕಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಹಚ್ಚಿದರೆ ಒಳ್ಳೆಯದು. ನಂತರ ಈ ಥರ ಇದನ್ನು ತಿರುಗಿಸಿ ಹಾಕಿಬಿಟ್ಟು ಹಾಕಿದ ತಕ್ಷಣ ಬಟ್ಟೆಯನ್ನು ತೆಗಿಬೋದು. ಅದೇನು ಜಾಸ್ತಿ ಹೊತ್ತು ಬಿಡೋದು ಆ ರೀತಿ ಏನು ಬೇಡ, ತಕ್ಷಣವೇ ತೆಗಿಬೋದು, ಕಟ್ಟಾಗೋದಿಲ್ಲ. ಸೈಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಎರಡೂ ಕಡೆ ಗರಿ ಗರಿ ಆಗಿ ಬರುವಂತೆ ಬೇಯಿಸ್ಕೊಳ್ಳಿ. ಇನ್ನೊಂದು ಕಡೆ ಇದನ್ನು ಮಗುಚಿ ಹಾಕಿ ಬೇಯಿಸುವಾಗ ಅದು ಮೇಲ್ಗಡೆ ಒಂದು ಸ್ವಲ್ಪ ಸೈಡಲ್ಲೆಲ್ಲ ಬೇಯಬೇಕು. ಆಮೇಲೆ ಅದನ್ನು ಈ ರೀತಿ ಮಗುಚಿ ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ. ಹಾಕಿದ ತಕ್ಷಣ ಒಮ್ಮೆಲೆ ತಿರುಗಿಸಿ ಹಾಕಿಬಿಟ್ರೆ ಅದು ಕಟ್ಟಾಗುತ್ತೆ. ಹಾಗಾಗಿ ಇವಾಗ ನೋಡಿ ಎಷ್ಟು ಸೂಪರ್ ಆಗಿರುವಂತಹ ರೊಟ್ಟಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಇದ್ದಾಗ ತಿಂದು ನೋಡಿ ಸಖತ್ತಾಗಿರುತ್ತೆ. ತಣ್ಣಗಾದ್ಮೇಲೆ ಇದು ಒಂದು ಸ್ವಲ್ಪ ಸಾಫ್ಟಾಗಿ ಮೆತ್ತಗಾಗುತ್ತೆ. ಇದನ್ನು ನೀವು ಟಿಫಿನ್ ಬಾಕ್ಸಿಗೂ ಕೂಡ ಹಾಕ್ಕೊಂಡು ಹೋಗ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇದೇ ಥರ ಎಲ್ಲ ರೊಟ್ಟಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.